ಆಗಿನ ಕಾಲದ ಫ್ಯಾರೋ ಅಥವಾ ರಾಜ ತನ್ನ ನಿಧಿಯನ್ನ ಈ ಒಂದು ಜಾಗದಲ್ಲಿ ಇಟ್ಟಿದ್ದ ಅಂತ ಹೇಳಲ್ಪಡುತ್ತೆ ವರ್ಲ್ಡ್ ಆಗ್ಬೋದು ಅಥವಾ ಜಾರ್ಡನ್ ಬರೋ ಪ್ರತಿಯೊಬ್ಬ ಪ್ರವಾಸಿ ಕೂಡ ಪೆಟ್ರಾಗೆ ಭೇಟಿ ನೀಡದೆ ತನ್ನ ಜಾರ್ಡನ್ ಪ್ರವಾಸವನ್ನ ಸಂಪೂರ್ಣಗೊಳಿಸ್ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಪೆಟ್ರಾಗೆ ಹೋಗೋ ದಾರಿಲಿ ಒಂದು ಬಹಳ ಅದ್ಭುತವಾದ ವ್ಯೂ ಅಲ್ಲಿ ಆಹಾ ನೋಡಿ ಹೆಂಗಿದೆ ಜಾಸ್ತಿ ಇರೋದ್ರಿಂದ ನಿಮಗೆ ಬಟ್ ಜಾಗ ಪೆಟ್ರಾಗೆ ಸೇಫ್ ಆಗಿ ಬಂದು ತಲುಪಿದ್ದೀವಿ ಒಂದು ಹಾಸ್ಟೆಲ್ ನೋಡ್ತಾ ಇದೀವಿ ಇಲ್ಲಿ ಉಳಿಯೋದು ಅಂತ ಇವತ್ತು ರಾತ್ರಿ ರಫೀಕಿ ಹಾಸ್ಟೆಲ್ ಅಂತ ಸಿಕ್ಕಿದೆ ಎಂಟ್ರೆನ್ಸಲ್ಲೇ ಒಂದು ದೊಡ್ಡ ಬೆಟ್ಟದ ರೀತಿಯಲ್ಲಿ ಮೆಟ್ಲುಗಳಿವೆ ಏಕೆಂದರೆ ಇಡೀ ಊರು ಕಟ್ಟಿರೋದು ಬೆಟ್ಟದ ಮೇಲೆ ನೋಡ್ಬೋದು ನೀವು ಇಲ್ಲಿಂದ ಆಹ ನೋಡಿ ಹೆಂಗಿದೆ ಜಾಗ ಸಗದಾ ಇದಾರ ಆನ್ಲೈನಲ್ಲಿ ಎಂಟುನೂರು ರೂಪಾಯಿ ಹೇಳ್ತಾ ಇದಾರೆ ಹಾಸ್ಟೆಲ್ಗೆ ಸಲ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ಬಂದು ಕೇಳಿದ್ರೆ ಸ್ವಲ್ಪ ಕಮ್ಮಿ ಕೊಡ್ತಾರೆ ಅದಕ್ಕೆ ಡೈರೆಕ್ಟಾಗಿ ಕಮ್ಮಿ ಕೊಟ್ಟರೆ ಡೈರೆಕ್ಟಾಗಿ ಬುಕ್ ಮಾಡ್ತೀವಿ ಇಲ್ಲಾಂದರೆ ಆನ್ಲೈನೇ ಬುಕ್ ಮಾಡ್ತೀವಿ ಸೊ ಹಾಸ್ಟೆಲ್ ರಫೀಕಿನ ಫೈನಲ್ ಮಾಡಿದೀವಿ ನೈನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ರುಪೀಸ್ಗೆ ಡಾರ್ಮೆಟ್ರಿ ಬೆಡ್ಗೆ ವಿತ್ ಬ್ರೇಕ್ಫಾಸ್ಟ್ ನಮ್ಮ ರೂಮಲ್ಲಿ ಯಾವುದೋ ಹುಡುಗಿ ಎಣಿಕಿ ನೋಡುತ್ತಾ ಇದ್ದಾಳೆ ಯಾರಿದು 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 ಇದು ನಮ್ಮ ಹಾಸ್ಟೆಲ್ ಡಾಮ್ ರೂಮು ಯಾರೂ ಇಲ್ಲ ನಾವೇ ರಾಜರು ಇಲ್ಲಿ ಸೊ ಸದ್ಯಕ್ಕೆ ಪೆಟ್ರಾಗೆ ಹೋಗೋ ಮುಂಚೆ ಸಿಕ್ಕಾಪಟ್ಟೆ ಕೆಲಸ ಇದೆ ಬ್ಲಾಗರ್ಸ್ ಜೀವನ ಅಂದರೆ ಸುಲಭ ಅಲ್ಲ ಬಟ್ಟೆ ಹಾಕ್ಕೋಬೇಕು ಬಕೀಟ್ ತಂದೇನಿ ವಾಷಿಂಗ್ ಪೌಡ್ರ್ ಇದೆ ಸೊ ಆ ಕೆಲಸವನ್ನು ಮುಗಿಸಿ ಊಟವನ್ನು ಮಾಡಿ ಅದಾದಮೇಲೆ ಆಫ್ ಟು ಪೆಟ್ರಾ ಸ್ವಾಗತ ಸುಸ್ವಾಗತ ನನ್ನ ಪ್ರೀತಿಯ ಗ್ಲೋಬಲ್ ಕನ್ನಡಿಗರೇ ಜಾರ್ಡನ್ ದೇಶದ ಒನ್ ಆಫ್ ದ ವಂಡರ್ಸ್ ಆಫ್ ದ ವರ್ಲ್ಡ್ ಪೆಟ್ರಾಗೆ ಈಗ ಸದ್ಯಕ್ಕೆ ಎರಡು ತೋರಿಸ್ತೀನಿ ನಿಮಗೆ ಪೆಟ್ರಾನ ಬೆಳಗ್ಗೆ ತೋರಿಸ್ತೀನಿ ಪೆಟ್ರಾನ ರಾತ್ರಿಯೂ ತೋರಿಸ್ತೀನಿ ಎರಡು ಅಂದವನ್ನು ಅನ್ಭವಿಸೋಣ ಬನ್ನಿ ತಂದೆ ಮಗನ ಫೋಟೋ ಶೂಟ್ ಮಾಡ್ತಾ ಎಷ್ಟು ಮುದ್ದಾಗಿ ಕಾಣಿಸ್ತಾ ನೋಡಿ ಐ ಲವ್ ಪೆಟ್ರಾ ಏನು ಹ್ಯಾರಿಸ್ ವೆನ್ ಫೋರ್ಡ್ ಮಾತ್ರ ಹಾಲಿವುಡ್ ಹೀರೋನ ಅವ್ನು ಮಾತ್ರ ಇಂಡಿಯನ್ ಜೋನ್ಸ್ ಮಾಡೋಕ್ಕಾಗಲ್ಲ ನಾವು ಕರ್ನಾಟಕ ಜೋನ್ಸ್ ಮಾಡೋಣ ಬಂದರೆ ಗ್ಲೋಬಲ್ ಕನ್ನಡಿಗ ಇನ್ ಪೆಟ್ರಾ ಮೊದಲನೇ ಸ್ಕ್ಯಾಮ್ ಏನಪ್ಪಾ ಅಂದರೆ ಪೆಟ್ರಾಲಿ ಇಟ್ಕೊಂಡಿರ್ತಾರೆ ಅಫ್ಕೋರ್ಸ್ ನಿಮಗೆ ನಡೆಯೋಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಡೀಲ್ ಮಾಡಿಕೊಂಡು ಕರೆಕ್ಟ್ ಪ್ರೈಸಲ್ಲಿ ಕುದುರೆ ಮೇಲೆ ಹೋಗ್ಬೋದು ಒಳಗೆ ಒಂಟೆ ಸವಾರಿ ಕೂಡ ಇದೆ ಆದರೆ ಇವ್ರು ಹೇಳ್ತಾರೆ ಟಿಕೆಟಲ್ಲಿ ಇದು ಇನ್ಕ್ಲೂಡ್ ಆಗಿದೆ ಅಂತ ಅದು ಸುಳ್ಳು ಸೊ ನೀವು ತೊಗೊಂಡ್ರೆ ಅದಾದಮೇಲೆ ಮತ್ತೆ ಅವ್ರು ಬಾಯಿಗೆ ಬಂದಿದ್ದ ದುಡ್ಡಿನ ಕೇಳ್ತಾರೆ ಇಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ ಸೊ ಈ ಮೋಸಕ್ಕೆ ಹೋಗ್ಬೇಡಿ ನಡೆಯೋಕ್ಕೆ ಶಕ್ತಿ ಇದ್ದರೆ ನಡ್ಕೊಂಡು ಹೋಗಿ ಯಾಕೆಂದರೆ ಫೋಟೋಸ್ ಎಲ್ಲ ತೊಗೋಬೋದು ವಿಡಿಯೋಸ್ ಮಾಡ್ಬೋದು ಕುದುರೆ ಮೇಲೆ ಹೋದರೆ ಯಾರಿಗೆ ಜಾಸ್ತಿ ನಡೆಯೋಕ್ಕಾಗಲ್ಲ ವಯಸ್ ವಯಸ್ಸಾದವರು ಅಂಥವರು ಅಥವಾ ಕಾಲೇಟಾಗಿರೋರು ಸೊಂಟ ನೋವಿರೋರು ಇರೋರು ಜಾಸ್ತಿ ನಡೀಕಾಗ್ದಿರೋರು ಖಂಡಿತ ಕುದುರೆನ ಟ್ರೈ ಮಾಡ್ಬೋದು ಅದು ಕರೆಕ್ಟಾಗಿ ನೆಗೋಷಿಯೇಟ್ ಮಾಡ್ಕೊಂಡು ಹೋಗಿ ಯಾಕೋ ಶುರುಲೇ ಅನ್ಸೋಕೆ ಶುರುವಾಗಿದೆ ಅಷ್ಟು ಅದ್ಭುತವಾಗಿದೆ ಜಾಗ ನಾವಿದ್ದೀವಿ ಫಸ್ಟ್ ಜಾಗದಲ್ಲಿ ಇದರ ಹೆಸರು ಜಿನ್ ಬ್ಲಾಕ್ಸ್ ಅಂದ್ಬಿಟ್ಟು ಮೇಲ್ಗಡೆ ನೀವು ನೋಡ್ಬೋದು ನಾಲ್ಕು ಕಂಬಗಳನ್ನು ಇದರ ಸಂಕೇತ ಈ ಜಾಗದಲ್ಲಿ ಐದು ಇಲ್ಲಿಯ ಮುಖ್ಯವಾದ ಜನರನ್ನು ಬರಿ ಮಾಡಲಾಗಿದೆ ಅಥವಾ ದಫನ್ ಮಾಡಲಾಗಿದೆ ಅಂತ ಕೆಳಗಡೆ ಒಂದು ಬ್ಯಾಂಕ್ವೆಟ್ ಹಾಲ್ ತರ ಒಂದು ಹಾಲ್ ಇದೆಯಂತೆ ಸೊ ಇದು ಯಾವುದೇ ರೀತಿ ಒಂದು ಹೊರಗಿನ ಬಿಲ್ಡಿಂಗ್ ಅಲ್ಲ ಅಂದ್ರೆ ಇಟ್ಟಿಗೆ ಕಲ್ಲು ತಂದು ಕಟ್ಟಿರೋದಂತದಲ್ಲ ಪರ್ವತವನ್ನ ಅಥವಾ ಬಂಡೆ ಕಲ್ಲಿನ ಕೆತ್ತಿ ಮಾಡಿರುವಂತಹ ಜಾಗ ಈ ಒಂದು ಜಾಗದ ವಿಶೇಷ ಕೂಡ ಅದೇ ಇಟ್ಸ್ ಅ ಸಿಕ್ ಪಿಕ್ ಡ್ಯೂಡ್ ಯಾಕೋ ಇವತ್ತು ಹುಷಾರಿಲ್ಲ ಸಿಕ್ ಲೀವ್ ಹಾಕೋಣ ಅಂತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇರ್ತೀರಲ್ಲ ಅದೇ ರೀತಿ ಈ ಜಾಗದ ಹೆಸರು ಸಿಕ್ ಅಂತ ಅಲ್ಲಿ ಸಿಕ್ ಅಂತ ಕರೀತಾರೆ ಈ ಜಾಗದ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಬಂಡೆಗಳ ನಡುವೆ ಟೂ ಕಿಲೋಮೀಟರ್ಸ್ ಸ್ಟ್ರೆಚ್ ಇದೆ ಎಷ್ಟು ಸುಂದರವಾಗಿದೆ ಅಂದ್ರೆ ತೋರಿಸ್ತೀನಿ ನೋಡಿ ಇದರ ಆ ಸೈಡು ಈ ಸೈಡು ಹೋಗ್ತಾ ಹೋಗ್ತಾ ನಿಮಗೆ ನೀರಿನ ಚಾನೆಲ್ಗಳು ಕಾಣುತ್ತೆ ಇದರ ಮೂಲಕ ಮಳೆಯ ನೀರನ್ನು ಹಿಡಿದು ಈ ಒಂದು ಪೆಟ್ರಾ ನಗರಕ್ಕೆ ನೀರು ಬರುವ ಹಾಗೆ ಮಾಡಿದ್ರು ಆಗಿನ ಕಾಲದಲ್ಲೇ ಓ ಮೈ ಗಾಡ್ ಈ ಒಂದು ಪ್ರಾಚೀನ ನಗರವಾದ ಪೆಟ್ರಾ ಈಜಿಪ್ಟ್ ಸೌದಿ ಅರೇಬಿಯಾ ಮೆಡಿಟರೇನಿಯನ್ ಸಮುದ್ರದ ನಡುವಿನ ವ್ಯಾಪಾರ ಕೇಂದ್ರವಾಗಿ ಎರಡು ಸಾವಿರ ವರ್ಷಗಳ ಹಿಂದೆ ಸ್ಥಾಪನೆ ಮಾಡಲಾಯಿತು ಯಾಕೆ ಈ ಜಾಗವನ್ನು ಪೆಟ್ರಾ ಅಂತ ಕರೀತಾರೆ ಅಂದರೆ ಅರೇಬಿಕ್ ಭಾಷೆಯಲ್ಲಿ ಇದಕ್ಕೆ ಬರಾತ್ ಅಂತ ಕರೀತಾರೆ ಪೆಟ್ರಾ ಅಂದರೆ ಗ್ರೀಕ್ ಭಾಷೆಯಲ್ಲಿ ಬಂಡೆ ಎಂದರ್ಥ ಕಳೆದು ಹೋದ ನಗರ ಅಂತ ಕೂಡ ಕರೀತಾರೆ ಯಾಕೆ ಅಂದರೆ ಇದು ಎಷ್ಟೋ ವರ್ಷಗಳು ಸಾವಿರದ ಎಂಟುನೂರ ಹನ್ನೆರಡನೇ ಇಸ್ವಿವರೆಗೂ ಸಿಕ್ಕೇ ಇರಲಿಲ್ಲ ಜನಕ್ಕೆ ಒಬ್ಬ ಸ್ವಿಸ್ ಎಕ್ಸ್ಪ್ಲೋರರು ಇದನ್ನು ಲೋಕಲ್ ಬುಡಕಟ್ಟು ಜನಾಂಗದ ಜೊತೆಗೆ ಬಂದು ನಾನು ಈ ಜಾಗವನ್ನು ಹುಡುಕಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದು ಹುಡುಕಿದಾಗ ಸಿಕ್ಕದಂತಹ ಜಾಗ ಅಥವಾ ನಗರ ಪೆಟ್ರಾ ಇದರ ಬಗ್ಗೆ ಇನ್ನು ಸಾಕಷ್ಟು ವಿಸ್ಮಯಕಾರಿ ಮಾಹಿತಿಗಳು ಮುಂದೆ ಯಾರಿಗೂ ಹೇಳ್ಬೇಡಿ ನಾ ಪೆಟ್ರಲ್ಲಿದ್ದೀನಿ ಅಂತ ಯಾಕೆ ಅಂದರೆ ಒಂದು ಕಾಲದಲ್ಲಿ ಇದು ವ್ಯಾಪಾರದ ಕೇಂದ್ರ ಬಿಂದು ಆಗಿದ್ದರಿಂದ ಈ ಜಾಗದಲ್ಲಿ ಸಾಕಷ್ಟು ನಿಧಿ ಟ್ರೆಷರ್ಸ್ ಇನ್ನೂ ಸಾಕಷ್ಟು ಸೀಕ್ರೆಟಿವ್ ಜಾಗಗಳು ಗುಪ್ತವಾದ ಜಾಗಗಳು ಬೇಕಾದಷ್ಟಿದಿವೆ ಅಂತ ಇವತ್ತಿಗೂ ಗುಮಾನೆ ಇದೆ ನಾವು ನೋಡ್ತಾ ಇರೋಂತಹ ಪೆಟ್ರ ಕೇವಲ ಐದರಿಂದ ಹತ್ತು ಪರ್ಸೆಂಟ್ ಮಾತ್ರ ಇನ್ನು ಪೆಟ್ರದ ಸಂಪೂರ್ಣವಾದ ನಗರ ಭೂಮಿಯಲ್ಲಿ ಹೂತು ಹೋಗಿದೆ ಇನ್ನು ಸಾಕಷ್ಟು ಕಂಡುಹಿಡದೆ ಇಲ್ಲ ಇವತ್ತಿಗೂ ಕಂಡುಹಿಡಿಯುವಂತಹ ಪ್ರಯತ್ನ ನಡೀತದೆ ಅಂತ ಸಾಕಷ್ಟು ವಿಷಯಗಳು ಕೇಳ್ಪಡ್ತಾ ಇದ್ದೀವಿ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಹಾಗೆ ನೋಡ್ತಾ ಇರೋ ಗ್ಲೋಬಲ್ ಕನ್ನಡಿಗರು ಕೇಳ್ಕೊಂಬಂದಿದ್ರು ಅನ್ಸುತ್ತೆ ಇಡೀ ಪೆಟ್ರಾ ಇಷ್ಟು ಖಾಲಿ ಯಾವತ್ತೂ ಇರಲಿಲ್ವಂತೆ ಈಗಷ್ಟೇ ಎಲ್ಲರೂ ಹೇಳ್ತಾಯಿದ್ರು ಇಲ್ಲಿ ಕೆಲಸ ಮಾಡೋರು ನೀವು ಅದೃಷ್ಟ ಮಾಡಿದ್ದೀರಾ ಇಡೀ ಪೆಟ್ರಾ ನಿಮಗೋಸ್ಕರ ಈ ಪಿಚ್ಚರಲ್ಲಿ ಲೊಕೇಶನ್ ತಗೋತಾರಲ್ಲ ತೊಗೊಂಡಿದ್ದ ದಿವಸ ಯಾರೂ ಬರೋಂಗಿಲ್ಲ ಒಳಗೆ ಅಂತ ಮಾಡ್ತಾರಲ್ಲ ಆ ಥರ ನಿಮಗೆ ಫುಲ್ ಖಾಲಿ ಸಿಕ್ಕಿದೆ ಎಷ್ಟು ಬೇಕು ಎಂಜಾಯ್ ಮಾಡಿ ಈ ಥರ ಪೆಟ್ರಾ ಬಹಳ ಅಪರೂಪ ಕೋವಿಡ್ ನಂತರ ಮತ್ತೆ ಯಾವತ್ತೂ ಈ ಥರ ಟೈಮ್ ಸಿಕ್ಕಿರಲಿಲ್ಲ ಯುದ್ಧದಿಂದ ಆಗ್ಬೋದು ಅಥವಾ ಸಮ್ಮರಿಂದ ಆಗ್ಬೋದು ಜನ ಜಾರ್ಡನಿಗೆ ಟ್ರಾವೆಲ್ ಮಾಡಿರೋದು ಬಹಳ ಕಮ್ಮಿಯಾಗಿದೆ ಅದಕ್ಕೋಸ್ಕರ ಪೆಟ್ರಾ ಇಷ್ಟು ಖಾಲಿಯಾಗಿ ಸಿಗ್ತಾ ಇದೆ ಇದು ನಮ್ಮ ದೃಷ್ಟ ಅಂತ ನಾವು ನೋಡ್ತೀನಿ ಏಕೆಂದರೆ ಸಲ ಅನಿಸುತ್ತೆ ಯಾರೂ ಇಲ್ವಲ್ಲ ನಾವು ಒಬ್ಬರೇ ಅಂತ ಆದರೆ ಈ ಥರ ಹಿಸ್ಟಾರಿಕಲ್ ಐತಿಹಾಸಿಕ ಜಾಗಗಳಿಗೆ ಯಾರು ಇಲ್ಲದಿದ್ದಾಗ ಒಂಥರ ಒಂದು ನಾಸ್ಟಾಲಜಿಕ್ ಫೀಲಿಂಗ್ ಬರುತ್ತೆ ವಾಪಸ್ಸು ಒಂದು ಎರಡು ಸ ಎರಡು ಸಾವಿರ ವರ್ಷ ಹಿಂದೆ ಹೋದ್ವೇನೋ ಅಂತ ಅನ್ಸುತ್ತೆ ಈ ನಗರ ಹೇಗೆ ಶುರುವಾಯಿತು ಅನ್ನೋದು ಕೇಳಿದ್ರೆ ಬಹಳ ಬಹಳ ಆಶ್ಚರ್ಯ ಪಡ್ತೀರಾ ಈ ಒಂದು ನಗರವನ್ನ ಶುರು ಮಾಡಿದವರು ತಿಯನ್ಸ್ ಬಾ ತಿಯನ್ಸ್ ಅಂದ್ರೆ ಅರೇಬಿಯನ್ ಪ್ರದೇಶದ ಅಲೆಮಾರಿಗಳು ಇವರು ತಮ್ಮ ಒಂಟೆ ಕುರಿ ಮೇಕೆ ಹಾಡನ್ನ ಮೇಯಿಸೋದಕ್ಕೆ ಕರ್ಕೊಂಡ್ ಬರ್ತಾ ಇದ್ರು ಈ ಒಂದು ಪ್ರದೇಶಕ್ಕೆ ಆಗ ಲಾಟ್ರಿ ಹೊಡಿತು ನೋಡಿ ಒಳ್ಳೆ ಲೊಕೇಶನ್ ಸಿಕ್ತು ಎಲ್ಲರೂ ಸೇರಿಕೊಂಡು ಒಂದು ಸುಂದರವಾದ ನಗರವನ್ನು ಕಟ್ಬಿಟ್ರು ಈ ಒಂದು ಜಾಗದಲ್ಲಿ ನಬಾತಿಯನ್ಸ್ ಮಾಡಿದಂತಹ ಕೆತ್ತನೆಗಳನ್ನು ನೀವು ನೋಡ್ಬೋದು ಕೆಲವೆಲ್ಲ ಹೋಗಿದೆ ಮನುಷ್ಯ ಒಂಟೆ ಹಾಗೆ ಬೇರೆ ಪ್ರಾಣಿಗಳ ಕೆತ್ತನೆ ಕೂಡ ಇಲ್ಲಿ ಗಮನಿಸ್ಬೋದು ಒಂಟೆಯ ಕಾಲನ್ನು ಹತ್ತಿರದಿಂದ ಗಮನಿಸೋದೇ ಗೊತ್ತಾಗುತ್ತೆ ಇದು ಅವರು ತೊಡತದಂತಹ ಉಡುಪುಗಳನ್ನ ಕೂಡ ಒಂಚೂರು ಐಡಿಯಾ ಬರುತ್ತೆ ಯಾವ ಥರ ಬಟ್ಟೆ ಆಗ್ತಾಯಿದ್ರು ಅಂತ ಮಿಕ್ಕಿದೆಲ್ಲ ಇದ್ದಿದ್ದಂತಹ ಎಲ್ಲ ಆಕೃತಿಗಳು ನಶಿಸಿ ಹೋಗಿವೆ ಈ ಜಾಗದಲ್ಲಿ ನೀವು ನೋಡಿ ತಿಳ್ಕೋಬೋದು ಯಾಕೆ ಈ ಒಂದು ನಗರವನ್ನು ರೋಸ್ ಸಿಟಿ ಅಥವಾ ಪಿಂಕ್ ಸಿಟಿ ಅಂತ ಕರೀತಾ ಇದ್ರು ಅಂತ ಎಲ್ಲೆಡೆ ಸ್ಯಾಂಡ್ ಸ್ಟೋನ್ ರೋಸ್ ಕಲರ್ನ ಸ್ಯಾಂಡ್ ಸ್ಟೋನ್ಸ್ ನೋಡ್ಬೋದು ಕ್ಲಿಫ್ಸು ಇದು ಪ್ರಾಕೃತಿಕವಾಗಿ ಆದಂತಹ ಜಾಗ ಈ ಒಂದು ನಗರವನ್ನು ಒಳಗೆ ಕಟ್ಟಿದ್ದು ಮನುಷ್ಯ ಆದರೆ ಈ ಒಂದು ರಾಕಿ ಸ್ಯಾಂಡ್ ಸ್ಟೋನ್ ಕ್ಲಿಫ್ಸು ಪ್ರಾಕೃತಿಕವಾಗಿ ಆದಂತಹ ವಿಸ್ಮಯ ಅಂತಲೇ ಕರಿಬೋದು ಇದೆಲ್ಲ ನೀರು ಮತ್ತು ಗಾಳಿಯಿಂದ ಆದಂತಹ ಕಟ್ಟಿಂಗ್ಸು ಅಥವಾ ಡಿಸೈನು ನೀರು ತುಂಬ ಜಾಸ್ತಿ ಬರ್ತಾ ಒಂದು ಸಮಯದಲ್ಲಿ ಸೊ ಅದಕ್ಕೆ ಏನು ಮಾಡಿದ್ರು ಎಂಟ್ರೆನ್ಸಲ್ಲಿ ಒಂದು ಡ್ಯಾಮನ್ನು ಕಟ್ಟಿದ್ರು ಡ್ಯಾಮನ್ನು ಕಟ್ಟಿ ಏನು ಮಾಡಿದ್ರು ಸಲಾಮ್ ವಲಿಕು ನೋ ಅರಬಿ ಸಾರಿ ಸೊ ಡ್ಯಾಮನ್ನು ಕಟ್ಟಿ ಏನು ಮಾಡಿದ್ರು ಅಂದರೆ ಇವ್ರಿಗೆ ಬೇಕಾದಂತಹ ನೀರನ್ನು ಮಾತ್ರ ಬೇಕಾದಷ್ಟು ನೀರು ಮಾತ್ರ ಎರಡು ಸೈಡು ನೋಡ್ಬೋದು ನೀವು ಈ ಸೈಡು ನೀರಿದೆ ಈ ಸೈಡು ನೀರು ಚಾನಲ್ ಇದೆ ಎರಡು ಸೈಡು ನೀರಿನ ಚಾನಲ್ ಮಾಡಿ ತಮ್ಮ ನಗರಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಮಾತ್ರ ತಗೊಳ್ಳೋವಂತಹ ಯೋಜನೆ ಮಾಡಿದ್ರು ಆಗಿನ ಕಾಲದಲ್ಲಿ ಇಷ್ಟೊಂದು ಬುದ್ಧಿವಂತಿಕೆ ಜನಗಳು ಮತ್ತೆ ಇಷ್ಟೊಂದು ದೊಡ್ಡ ಮಟ್ಟದ ಇಂಜಿನಿಯರಿಂಗ್ ಆಗಿನ ಕಾಲದವ್ರು ಮಾಡಿದ್ದು ಬಹಳ ವಿಸ್ಮಯಕಾರಿ ವಿಷಯ ಈ ಒಂದು ಪ್ರಪಂಚದ ವಿಸ್ಮಯಕಾರಿ ಜಾಗವನ್ನ ನನ್ನ ಪ್ರೀತಿಯ ಉಮಾ ತೆಲುಗು ಟ್ರಾವೆಲರ್ ಜೊತೆ ಟ್ರಾವೆಲ್ ಮಾಡ್ತಿರೋದು ಬಹಳ ಖುಷಿಯ ವಿಷಯ ಇಬ್ರು ಮಾತೇ ಬರ್ತಾ ಇಲ್ಲ ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು ಅವ್ರ ಪಾಡಿಗೆ ಅವ್ರು ಮುಂದೆ ಹೋಗ್ತಾ ಇದ್ರೆ ನನ್ನ ಹಿಂದೆ ಇದ್ದೀನಿ ವಿ ಆರ್ ಲಾಸ್ಟ್ ಎಕ್ಸ್ಪ್ಲೋರಿಂಗ್ ದಿಸ್ ಲಾಸ್ಟ್ ಸಿಟಿ ವಾಟ್ ಈಸ್ ಇಸ್ ಯುವರ್ಪಿನಿಯನ್ ಅಬೌಟ್ ಫಾರ್ಮ್ಡ್ ಎಕ್ಸಾಕ್ಟ್ಲಿ ದಿಸ್ ವೇವ್ ವಿ హౌ యూ ఫీల్ అబౌట్ పెట్రా బికాస్ యూ విల్ ఎక్స్ప్రెస్ ఇట్ పర్ఫెక్ట్లీ అద్భుతం అమోఘంగా ఉంది ఇలాంటి ప్రదేశాన్ని ఇప్పుడు దాకా నేను చూసిన వాటిల్లో లేదు అందుకనే ఈ ప్రపంచ ఏడు వింతల్లో దీన్ని కూడా చేర్చారు రెండవ వింత సో సెవెన్ వండర్స్ ఆఫ్ ద వరల్డ్ అది ఈ వంద వండర్న నా ఇబ్బరి జతే నోడుతారు బాగా ఖుషి థ్యాంక్ యూ మా ఫర్ ట్రావెలింగ్ విత్ మీ అండి ఎంత బ్యూటిఫుల్గా ఉందో ನನ್ನಿಂದ ಏನು ನೋಡ್ತಾ ಇದ್ದೀರ ನೀವು ಇದು ಪೆಟ್ರಾ ನಗರದ ಅತ್ಯಂತ ಪಾಪ್ಯುಲರ್ ಆದ ಜಾಗ ಇದನ್ನು ಅಲ್ ಖಜಾನಾ ಅಥವಾ ಖಜಾನೆ ಕನ್ನಡದಲ್ಲಿ ಇವರ ಭಾಷೆಯಲ್ಲಿ ಟ್ರೆಜರಿ ಅಂತ ಕೂಡ ಕರೀತಾರೆ ಯಾಕೆ ಅಂದರೆ ಆಗಿನ ಕಾಲದ ಫ್ಯಾರೋ ಅಥವಾ ರಾಜ ತನ್ನ ನಿಧಿಯನ್ನು ಈ ಒಂದು ಜಾಗದಲ್ಲಿ ಇಟ್ಟಿದ್ದ ಅಂತ ಹೇಳಲ್ಪಡುತ್ತೆ ನೀವು ನೋಡ್ಬೋದು ಇಲ್ಲಿ ಕೆಳಗಡೆ ಐದು ಕಂಬಗಳಿವೆ ಹಾಗೆ ಅದರ ಮೇಲೆ ಕೆಲವು ಯುನೀಕ್ ಕಾರ್ವಿಂಗ್ಸ್ ಇದೆ ಹಾಗೆ ಇನ್ನು ಮೇಲಕ್ಕೆ ಹೋದರೆ ಇನ್ನೂ ನಾಲ್ಕು ಪಿಲ್ಲರ್ಸ್ ಇದೆ ಮತ್ತು ಕಿರೀಟದ ರೀತಿಯಲ್ಲಿ ಒಂದು ಸ್ಟ್ರಕ್ಚರ್ನ ಮಾಡಲಾಗಿದೆ ಬಹಳ ಬಹಳ ಸುಂದರವಾದ ಜಾಗ ಎಲ್ಲರೂ ಪೆಟ್ರಾಗಿ ಬರೋದು ಈ ಒಂದು ಜಾಗದಲ್ಲಿ ತಮ್ಮ ಇನ್ಸ್ಟಾಗ್ರಾಮ್ಗೆ ಒಂದು ರೀಲು ಒಂದು ಫೋಟೋಗೆ ಹತ್ತು ದಿನಾರು ಕೊಟ್ಟರೆ ಸಾವಿರ ರೂಪಾಯಿಗೆ ನೀವು ಒಂಟೆ ರೈಡ್ ಕೂಡ ಮಾಡ್ಬೋದು ಒಂದು ಚಿಕ್ಕ ಸುತ್ತಾಕ್ಸಿ ಫೋಟೋ ಗಿಟ್ಟೆಲ್ಲ ತೆಕ್ಕೊಡ್ತಾರೆ ವರ್ತ್ ಈ ಜಾಗಕ್ಕೆ ಬಂದು ಮಾಡೋದು ಚೂರು ನೆಗೋಷಿಯೇಟ್ ಮಾಡಿದ್ರೆ ಕಮ್ಮಿ ರೇಟ್ಗೂ ವರ್ಕೌಟ್ ಆಗುತ್ತೆ ಆಮೇಲೆ ಬಹಳ ಮುಖ್ಯವಾಗಿ ಏನೇನು ತರಬೇಕು ಒಂದು ಸನ್ಸ್ಕ್ರೀನ್ ಹಚ್ಕೊಂಬನ್ನಿ ಎರಡನೇದು ಒಂದು ಎರಡು ವಾಟರ್ ಬಾಟ್ಲ್ ತೊಗೊಂಬನ್ನಿ ಒಂದು ಜ್ಯೂಸ್ ತೊಗೊಂಬನ್ನಿ ಒಂಚೂರು ಸಕ್ಕರೆ ಉಪ್ಪು ತೊಗೊಂಬನ್ನಿ ಡಯಾಬಿಟಿಸ್ ಇರೋರು ಬ್ಲಡ್ ಪ್ರೆಷರ್ ಇರೋ ಪ್ರಾಬ್ಲಮ್ ಇರೋರು ನಿಮ್ಗೆ ಏನೇನು ಮಾತ್ರೆಗಳು ಎಲ್ಲ ಬೇಕು ತೊಗೊಂಬನ್ನಿ ಒಂಚೂರು ಸ್ನ್ಯಾಕ್ಸ್ ತೊಗೊಬನ್ನಿ ಊಟ ತೊಗೊಂಬನ್ನಿ ಏಕೆಂದರೆ ಸಾಕಷ್ಟು ಗಂಟೆಗಳು ನಡಿಬೇಕು ಆವಾಗಲೇ ಮಜಾ ಸಿಗೋದು ಈ ಜಾಗದಲ್ಲಿ ಸೊ ಎಲ್ಲ ಮುಂಜಾಗ್ರತಾ ಕ್ರಮದಲ್ಲಿ ಬನ್ನಿ ಸೊ ದಟ್ ಎಂಜಾಯ್ ಮಾಡ್ಬೋದು ಅಂಗಡಿ ಮುಂಗಟ್ಟುಗಳು ಕೂಡ ಇದೆ ಸಣ್ಣ ಪುಟ್ಟ ವಿಷಯಗಳಿಗೆ ನೀರಿಗಿರೆಲ್ಲ ಸಿಗುತ್ತೆ ಅಕಸ್ಮಾತ್ ಮಿಸ್ ಆದರೂ ಬಟ್ ಸಿಕ್ಕಾಬಡೆ ಜಾಸ್ತಿ ರೇಟ್ ಹೇಳ್ತಾರೆ ಸೊ ಫಸ್ಟೇ ಪ್ರಿಪೇರ್ ಆಗಿ ಬಂದರೆ ಬಡ್ಜೆಟ್ ಫ್ರೆಂಡ್ಲಿ ಆಪ್ಷನ್ ಅಲ್ಲಿ ನೋಡ್ತಾ ಇದ್ದೀರ ದೊಡ್ಡ ಕ್ರ್ಯಾಕ್ ಬಂದಿದೆ ಈ ಥರ ಸಾಕಷ್ಟು ಜಾಗದಲ್ಲಿ ಕ್ರ್ಯಾಕ್ ಇದೆ ಕೆಲವು ಸರಿ ಮುರಿದು ಬೀಳುವಂಥ ಚಾನ್ಸಸ್ ಕೂಡ ಇದೆ ಆಹಾ ಈ ಥರ ಲೊಕೇಶನಲ್ಲೂ ಬಾಳೆಹಣ್ಣು ತಿನ್ನೋದಕ್ಕೆ ಅದೃಷ್ಟ ಮಾಡಿರಬೇಕು ಶೂರ್ ಎಲ್ಲರೂ ಬಾಳೆಹಣ್ಣು ಹಣ್ಣು ಕೆಲವು ಸ್ನ್ಯಾಕ್ಸು ತೊಗೊಂಬನ್ನಿ ನೀರು ಬಡ್ಲು ತೊಗೊಂಬನ್ನಿ ಉಪ್ಪು ಅಥವಾ ಓ ಆರ್ ಎಸ್ ಪೌಡ್ರು ಈ ಜಾಗದಲ್ಲಿ ಬಹಳ ಬೇಗ ಡಿಹೈಡ್ರೇಷನ್ ಆಗುತ್ತೆ ನೀರು ಕುಡಿತಾ ಇರಬೇಕು ಬಾಳೆಹಣ್ಣು ತಿಂತಾ ಇರಬೇಕು ಆರೋಗ್ಯವಾಗಿರಬೇಕು ಈ ಒಂದು ಜಾಗದಲ್ಲಿ ರಾಯಲ್ ಟೋಮ್ಸ್ನ ನೋಡ್ಬೋದು ನೀವು ಹೇಗೆ ಹೇಗಿದನ್ನು ಕಾರು ಮಾಡಿದ್ರು ಅನ್ನೋದೇ ಒಂದು ಆಶ್ಚರ್ಯವಾದ ವಿಷಯ ಮೇಲ್ಗಡೆ ಅಲ್ಲಿಂದ ಕೂತ್ಕೊಂಡು ಅಬ್ಸರ್ವ್ ಮಾಡೋದಕ್ಕೆ ಚೇಂಬರ್ಸ್ ಕೂಡ ಮಾಡಿದ್ದಾರೆ ಇದನ್ನು ಫ್ಯಾರೌರ್ಸ್ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ರು ಅನ್ಸುತ್ತೆ ಮತ್ತೆ ಇಲ್ಲೂ ಕೆಳಗಡೆ ಕೂಡ ಚೇಂಬರ್ಸ್ ಇದೆ ಸೊ ಸಾಕಷ್ಟು ಚೇಂಬರ್ಸ್ ಮಾಡಿದ್ದಾರೆ ಎಲ್ಲ ಕಡೆಯೂ ಈ ಒಂದು ಜಾಗ ಯಾವ ವಿಷಯಕ್ಕೆ ಬಹಳ ಪ್ರಸಿದ್ಧ ಅಂದರೆ ತನ್ನ ಮಸಾಲೆ ಪದಾರ್ಥಗಳು ಹಾಗೆ ಸುಗಂಧ ದ್ರವ್ಯಗಳು ಮತ್ತು ಸಿಲ್ಕ್ ಈ ಮೂರಕ್ಕೆ ಬಹಳ ಫೇಮಸ್ಸು ಈ ಜಾಗಗಳಲ್ಲಿ ದೊಡ್ಡ ದೊಡ್ಡ ಮಾರ್ಕೆಟ್ ಆಗ್ತೈತಂತೆ ಭಾರತ ದೇಶದಿಂದ ಕೂಡ ವ್ಯಾಪಾರಿಗಳು ಬಂದು ಈ ಜಾಗದಲ್ಲಿ ವ್ಯಾಪಾರ ಮಾಡಿದ್ದಾರೆ ಅಂತ ಇತಿಹಾಸ ಹೇಳುತ್ತೆ ಹಾಗೆ ಸಾಕಷ್ಟು ಬೇರೆ ಬೇರೆ ದೇಶಗಳು ಇವತ್ತಿನ ಸಿರಿಯಾ ಜಾರ್ಡನ್ ಲೆಬೆನಾನ್ ಈಜಿಪ್ಟ್ ಸೌದಿ ಅರೇಬಿಯಾ ಎಲ್ಲ ಈ ಒಂದು ನಗರಕ್ಕೆ ಬಹಳ ಅಂದರೆ ಈ ಇದಿಷ್ಟು ಒಂದೇ ಪ್ರಾಂತ್ಯ ಆಗಿತ್ತು ಅಂತ ಕೂಡ ಹೇಳ್ತಾರೆ ಅದಕ್ಕೆ ಮೇನ್ ಕ್ಯಾಪಿಟಲ್ಲು ಪೆಟ್ರ ಆಗಿತ್ತು ಅಂತ ಕೂಡ ಹೇಳ್ತಾರೆ ಅದು ಕಮರ್ಷಿಯಲ್ ಕ್ಯಾಪಿಟಲ್ ಈಗ ನಮಗೆ ಹೇಗೆ ಬೆಂಗಳೂರು ಅಥವಾ ಭಾರತ ದೇಶಕ್ಕೆ ಹೇಗೆ ಡೆಲ್ಲಿನೋ ಅಥವಾ ಕಮರ್ಷಿಯಲ್ ಕ್ಯಾಪಿಟಲ್ ಬಾಂಬೆ ಅಂತ ಹೇಳ್ತೀವಲ್ಲ ಅದೇ ಥರ ಈ ಜಾಗಕ್ಕೆ ಈ ಸುತ್ತಮುತ್ತ ಎಲ್ಲ ದೇಶಗಳಿಗೆ ಒಂದೇ ಪ್ರಾಂತ್ಯ ಆಗಿತ್ತು ಆ ಜಾಗದ ಕ್ಯಾಪಿಟಲ್ಲು ಪೆಟ್ರ ಆಗಿತ್ತು ದೂರದ ಇನ್ನೂ ದೂರ ದೂರ ಮೊರಕ್ಕೊ ಇನ್ನೂ ಸಾಕಷ್ಟು ದೂರ ದೂರ ದೇಶಗಳಿಂದ ಇಲ್ಲಿಗೆ ಕ್ಯಾರವ್ಯಾನ್ ಮೂಲಕ ಅಂದರೆ ಒಂಟೆಯ ಸವಾರಿಯ ಮೂಲಕ ತಮ್ಮ ತಮ್ಮ ದೇಶದ ವ್ಯಾಪಾರ ಪದಾರ್ಥಗಳನ್ನು ತೊಗೊಂಬಂದು ಈ ಜಾಗದಲ್ಲಿ ಮಾರ್ತಾಯಿದ್ರು ಅಥವಾ ಈ ಜಾಗದಲ್ಲಿ ತಂದು ಸ್ಟೋರ್ ಮಾಡಿ ಇಲ್ಲಿಂದ ಬೇರೆ ಬೇರೆ ಜಾಗಕ್ಕೆ ಸಾಗಿಸ್ತಾಯಿದ್ರು ಈ ಒಂದು ಜಾಗದಲ್ಲಿ ನೋಡ್ಬೋದು ನೈಸರ್ಗಿಕ ಡಿಸೈನ್ಸ್ ಯಾವ ಥರ ಇದೆ ಅಂತ ಪಟ್ಟೆಗಳು ಪ್ರಾಕೃತಿಕವಾಗಿ ಆಗಿರುವಂಥ ಪಟ್ಟೆಗಳು ಆ ಇಲ್ಲಿ ಗಮನ ಹರಿಸಿದ್ರೆ ಯಾವುದೂ ಕೂಡ ತಂದು ಕಟ್ಟಿರೋದಲ್ಲ ಇರುವಂತಹ ಸ್ಯಾಂಡ್ ಸ್ಟೋನ್ ಕ್ಲಿಫ್ಸನ್ನೇ ಕಟಿಂಗ್ ಮಾಡಿ ಮಾಡಿರುವಂತಹ ಅಮೋಘವಾದ ನಗರ ಸಿಕ್ಕಾಪಟ್ಟೆ ಬಾಯ್ಕೆ ಆಗ್ತಾಯಿತ್ತು ಅಂತ ಕೋಲ್ಡ್ ವಾಟರ್ ಬಾಟ್ಲನ್ನು ನಿನ್ನೆ ರಾತ್ರಿ ನೆನ್ನೆ ಫ್ರೀಝರ್ಗೆ ಹಾಕ್ಬಿಟ್ಟು ಬ್ಯಾಗಲ್ಲಿ ಇಟ್ಟಿದ್ದೆ ಇವಾಗ ಅದು ಪರ್ಫೆಕ್ಟ್ ನೀರಾಗಿ ರೆಡಿಯಾಗಿದೆ ಎಂಥ ಲೊಕೇಶನಲ್ಲಿ ಇದೀನಿ ಅಂದರೆ ಲೊಕೇಶನ್ ನೋಡಿ ಇಂಥ ಲೊಕೇಶನಲ್ಲಿ ತಣ್ಣೀರೋ ಜ್ಯೂಸು ಕಾಫಿ ಸಿಕ್ಕರೆ ಚೆನ್ನಾಗಿರುತ್ತಲ್ವಾ ಒಂದೆರಡು ಎರಡು ಮರ ಗಿಡದ ಕೆಳಗಡೆ ಕೂತ್ಕೊಂಡು ನೆರಳಲ್ಲಿ ಒಂಚೂರು ಕುಡಿದು ತಿಂದು ಮಾಡಿದ್ರೆ ರಿಫ್ರೆಶ್ ಆಗ್ಬೋದು ಬಹಳ ಸುಂದರವಾಗಿರೋ ಕೆಫೆಗಳು ಕೂಡ ಇದೆ ಈ ಜಾಗ ಬಹಳ ಇಷ್ಟ ಆಯಿತು ನನಗೆ ನಮ್ಮ ನಗರಗಳಲ್ಲಿ ಊರುಗಳಲ್ಲಿ ಕೊಳವೆ ಬಾವಿ ನದಿ ಎಲ್ಲ ಇದ್ರೂ ಸಲ ನೀರು ಶಾರ್ಟೇಜ್ ಬರುತ್ತೆ ಅಂಥದ್ರಲ್ಲಿ ಇಂತಹ ದೊಡ್ಡ ಮರುಭೂಮಿಯಲ್ಲಿ ಹೇಗೆ ಇಷ್ಟೊಂದು ದೊಡ್ಡ ನಗರಕ್ಕೆ ನೀರು ಪೂರೈಸ್ತಾ ಇದ್ರು ಅಂದರೆ ಇವರಿಗೆ ನೀರು ಸ್ಟೋರ್ ಮಾಡುವಂತಹ ಮೆಥಡು ಕೂಡ ಗೊತ್ತಿತ್ತು ಹಾಗೆ ಡ್ಯಾಮ್ ಕೂಡ ಕಟ್ಟಿದ್ರು ಹಾಗೆ ಪ್ರತಿಯೊಂದು ಮನೆಗೂ ನೀರು ಬರೋ ಥರ ಪೈಪು ಕೂಡ ಇರಲಿಲ್ಲ ಅವಾಗ ಪ್ಲಾಸ್ಟಿಕ್ಕೂ ಇಲ್ಲ ಏನೂ ಇರಲಿಲ್ಲ ಪ್ರತಿಯೊಂದು ಜಾಗಕ್ಕೂ ನೀರು ಬರೋ ಥರ ವ್ಯವಸ್ಥೆ ಕೂಡ ಮಾಡಿದರು ಇದು ಇವರ ಇಂಜಿನಿಯರಿಂಗ್ ಮಾರ್ವೆಲ್ ಅಂತಲೇ ಕರಿಬೋದು ನಮಗಿಂತ ಎಷ್ಟೋ ಸಾವಿರ ವರ್ಷದ ಹಿಂದೆ ಬದುಕಿದವರು ಇಷ್ಟೊಂದು ಅಡ್ವಾನ್ಸ್ದಾಗಿ ಯೋಚನೆ ಮಾಡ್ತಾಯಿದ್ರು ಅಂತ ಕೇಳಿ ಬಹಳ ಆಶ್ಚರ್ಯ ಆಗುತ್ತೆ ಎಷ್ಟು ಚೆನ್ನಾಗಿರುವಂತಹ ಈ ಒಂದು ರೋಸ್ ಸಿಟಿ ಅಂತ ಕರೀತಾರಲ್ಲ ಅದಕ್ಕೆ ತಕ್ಕನ ಹಾಗೆ ರೋಸ್ ಕಲರ್ನ ಕಣಗ್ಲೆ ಗಿಡ ಮತ್ತೆ ಹೂವು ನೋಡಿ ಎಷ್ಟು ಚಂದ ನೀವು ನೋಡ್ತಾ ಇದ್ದೀರಾ ಪೆಟ್ರಾ ಥಿಯೇಟ್ರು ನಾವು ಈಗಿನ ಕಾಲದಲ್ಲಿ ತಿಯೇಟ್ರಿಗೆ ಹೋಗಿ ಪಿಚ್ಚರ್ ನೋಡ್ತೀವಿ ಆದರೆ ಆಗಿನ ಕಾಲದಲ್ಲಿ ಜನರು ಏನು ಮಾಡ್ತಾಯಿದ್ರು ಕ್ರೀಡೆಯನ್ನು ನೋಡಲು ಹಾಗೆ ಬೇರೆ ಬೇರೆ ಫೈಟಿಂಗ್ ಮಾಡ್ತಾಯಿದ್ರು ಗ್ಲಾಡಿಯೇಟರ್ ಪಿಕ್ಚರ್ ನೋಡಿರ್ತೀರ ಎಲ್ಲರೂ ಅದರಲ್ಲಿ ಹೇಗೆ ಬೇರೆಯವ್ರನ್ನ ಫೈಟ್ ಮಾಡಿಸಿ ಜನಗಳು ಬೆಟ್ಟಿಂಗ್ ಮಾಡೋದಾಗ್ಲಿ ಜೂಜ್ ಮಾಡೋದಾಗ್ಲಿ ಆಗಿನ ಕಾಲದಿಂದ ನಡ್ಕೊಂಡ್ಬಂದಿದ್ದೆ ಇವಾಗ ಬೇರೆ ಟೆಕ್ನಾಲಜಿಲಿ ಮಾಡ್ತಾಯಿದ್ದೀವಿ ಅಷ್ಟೇ ಸೊ ಆ ಒಂದು ಥಿಯೇಟರು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೆ ಯುದ್ಧ ಅಂದರೆ ಫೈಟಿಂಗ್ಗಳು ಈ ಥರದ್ದೊಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗೋಸ್ಕರ ಮಾಡಿದಂತಹ ಜಾಗ ಇದು ರೋಮಲ್ಲಿ ಕೂಡ ಇಟಲಿಯ ರೋಮಲ್ಲಿ ಕೂಡ ಈ ಥರ ಒಂದು ಕಲೂಸಿಯಮ್ ಇದೆ ಅದನ್ನು ಕೂಡ ಆದಷ್ಟು ಬೇಗ ನಿಮಗೆ ತೋರಿಸುವಂತಹ ಪ್ರಯತ್ನ ಪಡ್ತೀನಿ ಗ್ಲೋಬಲ್ ಕನ್ನಡಿಗ ಯುರೋಪ್ ಸೀರೀಸಲ್ಲಿ ವೀಸಾ ತೊಗೊಂಡು ತೋರಿಸಿ ತೋರಿಸ್ತೀನಿ ರೀ ಯಾಕಂದರೆ ನೂರ ತೊಂಬತ್ತೇಳು ದೇಶ ತೋರಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಮೇಲೆ ಮಾಡಲೇಬೇಕಲ್ವಾ ನಿಮ್ಮೆಲ್ಲರ ಸಹಕಾರ ಇರಲಿ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ವಿಡಿಯೋಗಳನ್ನ ಶೇರ್ ಮಾಡೋದನ್ನ ಮರಿಬೇಡಿ ನೋಡಿ ಈ ಒಂದು ಸೀಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಏನೂ ತಂದಿಲ್ಲ ಪ್ರತಿಯೊಂದನ್ನು ನ್ಯಾಚುರಲ್ ಆಗಿ ಕಲ್ಲಿಂದ ಕೊರೆದಿರೋದು ಅದಕ್ಕೋಸ್ಕರ ಈ ಜಾಗಗಳು ಬಹಳ ವಿಸ್ಮಯ ಅನಿಸುತ್ತೆ ಒಟ್ಟು ನಲವತ್ತೈದು ರೋಗಗಳಿವೆ ಎಂಟು ಸಾವಿರ ಅಥವಾ ಒಂಬತ್ತು ಸಾವಿರ ಹತ್ರ ಜನಗಳು ಒಟ್ಟಿಗೆ ಕೂತ್ಕೊಂಡು ನೋಡ್ಬೋದಿತ್ತು ಇದು ಸಾಮಾನ್ಯ ಜನರು ಕೂತ್ಕೊಳ್ಳುವಂತಹ ಜಾಗ ಇಲ್ಲಿ ಕ್ರೀಡೆ ಆಡ್ತಿದ್ದಂತಹ ಜಾಗ ಎದುರುಗಡೆ ನೋಡ್ಬೋದು ನೀವು ಇಲ್ಲಿ ಹೈ ಸೊಸೈಟಿ ಅಥವಾ ಬಾಲ್ಕನಿ ಸೀಟು ದೊಡ್ಡ ಮನುಷ್ಯರು ಕೂತ್ಕೊಳ್ತಾ ಇದ್ದಂತಹ ಜಾಗ ಸೊ ನೀವು ಇಲ್ಲಿ ಕೂತ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ ಇಲ್ಲಿ ಕೂತ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ ನಾನಂತೂ ಇಲ್ಲೇ ಕೂತ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಎಷ್ಟು ಸಕಲ ನೋಡಿ ಸೀಟು ಡೈರೆಕ್ಟ್ ವ್ಯೂ ಸಿಗುತ್ತೆ ಸೊ ಇಲ್ಲಿ ಟಾಪ್ ಆ್ಯಂಗಲ್ ವ್ಯೂಗಳು ಸಿಗ್ತಾ ಇತ್ತು ಫ್ಯಾರೋಗಳು ಮೇಲ್ಗಡೆ ಅಲ್ಲಿ ಅಲ್ಲಿ ಕೂತ್ಕೊಂಡು ಅಲ್ಲಿಂದ ವೀಕ್ಷಣೆ ಮಾಡೋರು ರಾಜರು ಹಾಗೆ ಮಂತ್ರಿಗಳು ಬೇರೆ ಬೇರೆಯವರು ಹೈ ಸೊಸೈಟಿಯವರು ಇಲ್ಲಿಂದ ಮಾಡೋರು ಅದಾದಮೇಲೆ ಕೆಲವು ಸೀಟ್ಗಳು ಎದುರುಗಡೆನೂ ಕೂಡ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ ಇವತ್ತಿಗೂ ಬಹಳ ರೆಲೆವೆಂಟ್ ಅನ್ಸುತ್ತೆ ಪ್ರತಿಯೊಂದು ವಿಷಯ ಇನ್ನೊಂದು ವಿಷಯನ ಗಮನಿಸ್ಬೋದು ಅಲ್ಲೊಂದು ಎಂಟ್ರೆನ್ಸ್ ಇದೆ ಅಲ್ಲಿಂದ ಕ್ರೀಡಾಪಟುಗಳು ಬರ್ತಾಯಿದ್ರು ಈ ಕಡೆಯಿಂದ ಕೂಡ ಬರ್ತಾಯಿದ್ರು ಎರಡು ಎಂಟ್ರಿ ಪಾಯಿಂಟ್ ಇದೆ ಮತ್ತು ಎಕ್ಸಿಟ್ ಪಾಯಿಂಟ್ಸ್ ಇದೆ ಸಾಕಷ್ಟು ದುರಸ್ತಿ ಕಾರ್ಯಕ್ರಮಗಳು ನಡೀತಾ ಇದೆ ಯಾಕೆಂದರೆ ಬಹಳ ಹಳೆಯದಾಗಿರೋದರಿಂದ ಕೆಡವಿ ಹೋಗ್ತಾ ಇದೆ ಸುಮಾರು ಜಾಗಗಳು ಜನರು ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಗುಡ್ ಜಾಬ್ ಗುಡ್ ಜಾಬ್ ಥ್ಯಾಂಕ್ ಯು ನೋಡಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದಾರೆ ರೆಸ್ಟೋರೇಷನ್ ಮಾಡ್ತಾ ಇದಾರೆ ವೆರಿ ನೈಸ್ ನೋಡಿ ಲಾಸ್ಟ್ ವಿಂಟರ್ ಅಲ್ಲಿ ಎಲ್ಲ ಬಿದೋಯ್ತಂತೆ ಎಲ್ಲರೂ ಸೇರ್ಕೊಂಡು ವಾಪಸ್ ರಿಸ್ಟೋರ್ ಮಾಡ್ತಾ ಇದಾರೆ ಐ ಥ್ಯಾಂಕ್ ಯು ಫಾರ್ ಡೂಯಿಂಗ್ ದಿಸ್ ಅಲ್ಲೂ ನೀವು ನೋಡಬಹುದು ಎಷ್ಟು ಪಡ್ತಾ ಇದಾರೆ ಕಾರ್ಮಿಕರು ಈ ಒಂದು ಜಾಗವನ್ನು ಚೆನ್ನಾಗಿಡೋದಕ್ಕೆ ಎಲ್ಲ ಕಾರ್ಮಿಕರಿಗೂ ತುಂಬು ಹೃದಯದ ಧನ್ಯವಾದಗಳು ಇಲ್ಲಿಂದ ಮೊನಾಸ್ಟ್ರಿವರೆಗೂ ನಡ್ಕೊಂಡು ಹೋಗುವಂತಹ ದಾರಿ ಬಹಳ ಓಪನ್ ಆಗಿರೋದ್ರಿಂದ ಸ್ವಲ್ಪ ನೀವು ತಲೆಗೆ ಏನಾದರೂ ಪೇಟ ಕಟ್ಕೊಳ್ಳೋದಾಗಲಿ ಸ್ವಲ್ಪ ಮಧ್ಯ ತಲೆ ಮೇಲೆ ನೀರು ಹಾಕೊಳ್ಳೋದಾಗಲಿ ಮಾಡ್ಬೋದು ಇಲ್ಲಿ ಶೌಚಾಲಯಗಳ ಫೆಸಿಲಿಟಿ ಕೂಡ ಇದೆ ನನ್ನ ಪ್ರಕಾರ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ ಅನಿಸುತ್ತೆ ಹಾಂ ಉಮಾ ವತ್ಸಾಬ್ ನಮ್ಮ ಪ್ರೀತಿಯ ಉಮಾ ನಮ್ಮ ಪ್ರೀತಿಯ ಉಮಾ ಯಾವುದೋ ಒಂದು ಶಾಪಲ್ಲಿ ಕೂತು ಮ್ಯಾಗ್ನೆಟ್ನ ಬೈ ಮಾಡ್ತಾಯಿದ್ದಾರೆ ನೀವು ತೊಗೊಳ್ಳಿ ಅಂತ ಹೇಳ್ತಾಯಿರಿ ಬನ್ನಿ ನೋಡೆಯಾಗಿದೆ ಅಂತ ಶಾಪು

ಇದು ಸುರ್ಮ ಹಾಕೋತೀವಲ್ಲ ನಾವು ಇಂಡಿಯಲ್ಲಿ ಆ ಥರ ಈ ಥರ ಎಷ್ಟು ಚೆನ್ನಾಗಿರೋ ಡಬ್ಬಿಗಳಲ್ಲಿ ಇಟ್ಟಿದ್ದಾರೆ ನೋಡಿ ಈ ಥರ ಡಬ್ಬಿಗಳಲ್ಲಿ ಇಟ್ಟಿರ್ತಾರೆ ಸೊ ವಾಟ್ ಈಸ್ ಇಟ್ ಮೇಡ್ ಆಫ್ ಮೇಡ್ ಫ್ರಮ್ ತ್ರೀ ತ್ರೀ ಹಾಂ ಈಗ ನಾನು ಹಾಕ್ಸ್ಕೊತಾ ಇದೀನಿ ಕಣ್ಣಿಗೆ ಹೌ ಅಯ್ಯೋ 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 ಆ ಐ ಆಮ್ ಫಾರ್ ಬಾಯ್ ಜಸ್ಟ್ ಲುಕ್ ಆ

ಎಲ್ಲದಕ್ಕಿಂತ ಚೆನ್ನಾಗಿರೋದು ಇವರ ಪಾತ್ರೆ ವೆರಿ ನೈಸ್ ಕೆಲಸಲ್ಲಿ ಯಾಕೆ ಟೂರಿಸಂ ಜಾಗದಲ್ಲಿ ಎಲ್ಲ ವಸ್ತುಗಳು ಜಾಸ್ತಿ ಬೆಲೆ ಆಗುತ್ತೆ ಅನ್ನೋದಕ್ಕೂ ಅರ್ಥ ಇದೆ ನೋಡಿ ಆ ಹುಡುಗ ಇಷ್ಟು ಬಿಸಿಲಲ್ಲಿ ಎರಡು ದೊಡ್ಡ ದೊಡ್ಡ ಕೇಸು ನೀರಿನ ಬಾಟ್ಲ್ ಎತ್ಕೊಂಡು ಬೆಟ್ಟದ ಮೇಲೆ ಟೂಮ್ ಮೇಲೆ ಹೋಗ್ತಾ ಇದ್ದಾನೆ ಹಾಲ್ ಸಪ್ಲೈ ಕೊಡೋದಕ್ಕೆ ಖಂಡಿತ ಆ ಒಂದು ಕೂಲಿಗೆ ನಾವು ಬೆಲೆ ಕಟ್ಟಲೇಬೇಕಲ್ವಾ ಸೊ ಜನುವನ್ ಆಗಿ ಒಂದು ಇಪ್ಪತ್ತರಿಂದ ಮೂವತ್ತು ಶೇಕಡ ಜಾಸ್ತಿ ಇರೋದನ್ನು ನಾವು ಒಪ್ಕೊಂಡು ರೆಸ್ಪೆಕ್ಟ್ ಕೊಟ್ಟು ಖಂಡಿತ ಟೂರಿಸಂ ಜಾಗದಲ್ಲಿ ಕೊಡಬಹುದು ಬಟ್ ಡಬಲ್ ಟ್ರಿಪಲ್ ಇದ್ರೆ ಕೊಡೋದು ಕಷ್ಟ ಆಗುತ್ತೆ ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು ಹೊಟ್ಟೆ ತುಂಬ ನೀರು ಔಟ್ಫಿಟ್ ಚೇಂಜ್ ಆಶ್ರಯ ಕೊಟ್ಟ ಮರಕ್ಕೆ ಪ್ರೀತಿಯ ಧನ್ಯವಾದ ಗ್ಲೋಬಲ್ ಕನ್ನಡಿಗರೇ ಸತ್ ಮೇಲೆ ನಾವೆಲ್ಲ ಹೋಗ್ತೀವೋ ಗೊತ್ತಿಲ್ಲ ಆದರೆ ಬದುಕಿದ್ದಾಗ ನಾವು ಎಷ್ಟು ಒಳ್ಳೇದು ಮಾಡಿದ್ವಿ ಅನ್ನೋದಷ್ಟೇ ಮ್ಯಾಟರ್ ಆಗೋದು ಹಿಂದಿನ ಕಾಲದ ರಾಜರು ತಾವು ಸತ್ತ ಮೇಲೂ ಯಾರು ಅವ್ರನ್ನ ಮರಿಬಾರ್ದು ಅಂತ ಯಾವ ರೇಂಜ್ಗೆ ತಮ್ಮ ಸಮಾಧಿನ ತಾವೇ ಕಟ್ಸ್ಕೊತಾ ಇದ್ರು ನೋಡಿ ಇದು ಇಲ್ಲಿನ ಬಹಳ ಪ್ರಸಿದ್ಧವಾದ ಟಾಂಬ್ ಅಂದರೆ ಸಮಾಧಿ ಬಟ್ ವ್ಯೂ ನೋಡಿ ಹೆಂಗಿದೆ ಅಂತ ಆಹಾ ಆಲ್ಮೋಸ್ಟ್ ಅರ್ಧ ಪೆಟ್ರಾ ಕಾಣುತ್ತೀರಿಂದ ಸೊ ಈ ಥರ ಕತ್ತೆಯಲ್ಲಿ ಬರ್ತಾರೆ ಮೇಲೆ ಕರ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ನಿಮಗೆ ನಡೆಯೋಕ್ಕಾಗಲ್ಲ ಅಂದರೆ ಇದನ್ನು ಯೂಸ್ ಮಾಡ್ಬೋದು ಬಟ್ ನಮಗೆ ಶೂಟಿಂಗ್ ಮಾಡೋಕ್ಕೆ ಅವಶ್ಯಕತೆ ಇರೋದ್ರಿಂದ ನಾವು ತಗೋತಾಯಿಲ್ಲ ಹಿಂದಿನ ಕಾಲದಲ್ಲಿ ಈ ಥರ ಕತ್ತೆ ಕುದುರೆ ಒಂಟೆಗಳನ್ನ ಬಳಕೆ ಮಾಡಿ ಪ್ರಯಾಣ ಮಾಡ್ತಾಯಿದ್ರು ಥ್ಯಾಂಕ್ ಯು ನೋ ಪ್ರಾಬ್ಲಮ್ ರೋ ಥ್ಯಾಂಕ್ ಯು ಎಲ್ಲರೂ ಸುಮ್ಮನೆ ಎದುರಿಸ್ತಾರೆ ಒಂದೂವರೆ ಗಂಟೆ ವಾಕಿಂಗ್ ಅಂತ ಬಟ್ ಅಫ್ಕೋರ್ಸ್ ಸ್ವಲ್ಪ ಟಫ್ ವಾಕಿದೆ ಹತ್ತಬೇಕು ಇಲ್ಲಿ ನೋಡ್ಬೋದು ನೀವು ಈ ಜಾಗ ಬಹಳ ವಿಶೇಷ ಹಿಂದಿನ ಕಾಲದಲ್ಲಿ ಈ ಜಾಗದಲ್ಲಿ ಮಾರುಕಟ್ಟೆ ಇರೋದು ಅಂಗಡಿ ಮುಂಗಟ್ಟುಗಳು ಹೇಗಿರುತ್ತೆ ಇವತ್ತಿನ ದಿವಸ ಇವತ್ತಿನ ಕಾಲದಲ್ಲಿ ಶೆಟ್ಟರ್ ನೋಡ್ತೀರಾ ಆವತ್ತಿನ ಕಾಲದಲ್ಲಿ ಯಾವುದೇ ಶೆಟ್ಟರ್ ಇರಲಿಲ್ಲ ಈ ಥರ ಓಪನ್ ಮಾರ್ಕೆಟ್ಸು ಈ ಒಂದು ನಗರದಲ್ಲಿ ನಡೆಯೋದು ಇಡೀ ವಿಶ್ವದಿಂದ ಎಲ್ಲ ಕಡೆಯಿಂದ ಜನಗಳು ಬಂದು ಇಲ್ಲಿ ವ್ಯಾಪಾರ ಮಾಡೋರು ನೋಡಿ ಎಷ್ಟು ಸಖತ ಈ ಜಾಗ ಆವತ್ತಿನ ಕಾಲದ ಎಮ್ ಜಿ ರೋಡು ಶಾಪಿಂಗ್ ಕಾಂಪ್ಲೆಕ್ಸು ಮಾಲು ಎಲ್ಲ ಇದೆ ಹಿಂದಿನ ಕಾಲದ ಥರನೇ ಇಲ್ಲೂ ಇವತ್ತಿಗೂ ಚಿಕ್ಕ ಚಿಕ್ಕ ಮಾರ್ಕೆಟ್ಗಳು ಜನರು ಇಟ್ಕೊಂಡಿದ್ದಾರೆ ಈ ಒಂದು ಮೇಡಮ್ನನ್ನು ಕರೆದು ಕೂರಿಸಿ ಟೀ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್ ಕೊಟ್ಟ ಪ್ರೀತಿಗೆ ಧನ್ಯವಾದ ಬಟ್ ಪಾಪ ಎಲ್ಲರಿಗೂ ಕಷ್ಟ ಇದೆ ಟೂರಿಸ್ಟ್ಗಳು ಇಲ್ಲ ಮಾರಾಟ ಇಲ್ಲ ವ್ಯಾಪಾರ ಇಲ್ಲ ವಹಿವಾಟಿಲ್ಲ ಹೇಗೆ ಈ ಎರಡು ಸಾವಿರ ವರ್ಷ ಹಳೆಯದಾದ ನಗರ ಬಂದಾಗಿದೆಯೋ ಸದ್ಯಕ್ಕೂ ಕೂಡ ಎಲ್ಲ ಇಲ್ಲಿ ವ್ಯಾಪಾರ ವಹಿವಾಟು ಟೂರಿಸಂ ಬಂದಾಗಿದೆ ಓಸ್ಟ್ ಟೂ ಮಚ್ ಗಿವ್ ಲಿಟಲ್ ಲಿಟ್ಲ್ ಇಸ್ ಇನ್ ಥ್ಯಾಂಕ್ ಯು ಶುಕ್ರಾನ್ ಅಮ್ಮ ಹೇಳ್ತಾ ಇರ್ಂದ ಇನ್ನೂ ಅರ್ಧ ಗಂಟೆ ಅಂತೆ ಮೇಲಿಕೆ ಅಮ್ಮ ಕೇಳಿದ್ರು ಎಷ್ಟು ಜನ ಮಕ್ಕಳು ಅಂತ ಅದಕ್ಕೆ ಇನ್ನೂ ಮದುವೆನೇ ಆಗಿಲ್ಲ ಮಕ್ಳೆಲ್ಲಿಂದ ಬಂತು ಅಂದರೆ ಇನ್ಸಾ ಅಲ್ಲ ಹತ್ತು ಬೇಬಿ ಆಗಲಿ ನಿನಗೆ ಅಂತ ಹೇಳ್ತಾ ಇರಿ ಒಂದು ಕ್ರಿಕೆಟ್ ಟೀಮು ಊ ಬಂತು 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 ಓ ನೋಡಿ ಹಳೇ ಕಾಲದ ಫೀಲಿಂಗು ಇಲ್ಲಿ ಕೂತ್ರೆ ಅಲ್ಲಾಗ್ರು ಮೀಟಿಂಗ್ ಮಾಡೋಕ್ಕೆ ಆಸೆ ಇದ್ರೆ ದಮ್ ಅಡದಲ್ಲೋ ಕಾಫಿ ಅಡ್ದಲ್ಲೋ ಟೀ ಅಡ್ದಲ್ಲೋ ಎಣ್ಣೆ ಅಡದಲ್ಲೋ ಅಥವಾ ಯಾವುದೋ ಒಂದು ಊಟ ತಿಂಡಿ ಅಡ್ದಲ್ಲೋ ತಾನೆ ಸಿಟಿಲಿ ಸಿಟಿಯಿಂದ ಪೆಟ್ರಾ ಸಿಟಿಯಿಂದ ಎಂಟುನೂರು ಮೆಟ್ಲು ಮರುಭೂಮಿಯಲ್ಲಿ ಮಾಡಿ ಯಾವುದೋ ಪರ್ವತದ ಮೇಲೆ ಒಂದು ಮೀಟಿಂಗ್ ಪ್ಲೇಸ್ ಮಾಡಿ ಅದನ್ನು ಮೊನಾಸ್ಟ್ರಿ ಅಂತ ಕರೆದು ನಾವು ಇಲ್ಲಿಗೆ ನಮ್ಮ ಪ್ರಾಣ ಹೋಗಿ ಆದರೂ ವ್ಯೂ ವರ್ತಿಟ್ಟು ನೋಡಿ ನಾವು ಯಾವುದಕ್ಕೋಸ್ಕರ ಇಷ್ಟು ದೂರ ಬಂದ್ವಿ ಅಂತ ಇದು ಮೊನಾಸ್ಟ್ರಿ ಜನಗಳು ಇಲ್ಲಿ ದೊಡ್ಡ ದೊಡ್ಡ ಮೀಟಿಂಗ್ಗಳನ್ನು ಮಾಡ್ತಾ ಇದ್ರಂತೆ ಎಷ್ಟು ಜಾಗ ಭಾರಿ ತಗಿಡ್ತು ಏನು ಎಲ್ಲಿ ವಾಪಸ್ ಹೋಗೋಣ ಅನ್ನಿಸ್ತಾ ಇತ್ತು ಹಂಗೆ ಹತ್ತು ಮೆಟ್ಲು ಇಪ್ಪತ್ತು ಮೆಟ್ಲು ಮೂವತ್ತು ಮೆಟ್ಲು ನಲ್ವತ್ತು ಮೆಟ್ಲು ಅಂತ ಹೇಳ್ಕೊಂಡು 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 ಫೈನಲಿ ಎಂಟುನೂರು ಮೆಟ್ಲು ಹತ್ತಿ ಉಸಿರು ಬಿಟ್ಟು ಉಸಿರು ತೊಗೊಂಡು ಈ ಒಂದು ಸುಂದರವಾದ ವ್ಯೂವ್ನ ಅನುಭವಿಸ್ತಾ ಇದ್ದೀನಿ ನೀವು ನೋಡಿ ಎಂಜಾಯ್ ಮಾಡಿ ಮೊನಾಸ್ಟ್ರೀ ಆಪೋಸಿಟೇ ಒಂದು ಬಹಳ ಸೊಗಸಾದ ಕೇವ್ ಗುಹೆ ಕೆಫೆ ಇದೆ ಗುಹೆ ಒಳಗೆ ಕೆಫೆ ಮಾಡಿದ್ದಾರೆ ಸಕಲಾಗಿದೆ ಪಕ್ಕ ಸಾವನ್ನಿ ಶಾಪ್ ಇದೆ ಏನಾದ್ರು ಬೈ ಮಾಡಂಗಿದ್ರೆ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಜಾಗ ಚಿಲ್ ಮಾಡ್ಬೋದು ಆರಾಮಾಗಿ ಸಾಕಷ್ಟು ಜನ ಓಡಾಡಿ ಓಡಾಡಿ ಸುಸ್ತಾಗಿರ್ತಾರೆ ಒಂದು ಚಿಕ್ಕ ನ್ಯಾಪ್ ಮಾಡ್ಬೋದು ನಾವು ಇವಾಗಷ್ಟೇ ಒಂದು ಆರೆಂಜ್ ಜ್ಯೂಸ್ ಆರ್ಡ್ರ್ ಮಾಡಿದ್ವಿ ಬಟ್ ತ್ರೀ ಜೆ ಡಿ ಅಂದರೆ ಆಲ್ಮೋಸ್ಟ್ ಮುನ್ನೂರ ಅರವತ್ತು ರೂಪಾಯಿ ಒಂದಕ್ಕೆ ತೊಗೋತಾ ಇದ್ದಾರೆ ಬಟ್ ಅದೇ ಏನು ಮಾಡೋಕ್ಕಾಗಲ್ಲ ಹೇಳ್ದಲ್ಲ ಅವರು ಇಲ್ಲಿ ಇಷ್ಟು ದೂರದಲ್ಲಿ ಶಾಪ್ ಮಾಡಿರೋದು ನಮಗೂ ದಾಹ ಇದೆ ಗಿವ್ ಅಂಡ್ ಟೇಕ್ ನೋಡ್ರಿ ಇಬ್ರು ಒದ್ದಾಡ್ತಾ ಇದೀವಿ ಶೆಕೆ ತಡ್ಕೊಳಕ್ ಆಗ್ತಲ್ಲ ಎಂಟು ಬೆಟ್ಲು ಬಿಸಿಲು ಇವಾಗ ಯಾರೋ ಒಬ್ರು ಸಿಕ್ಕಿದ್ದಾರೆ ಸ್ಪೆಷಲ್ ಪರ್ಸನ್ಸ್ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಥಿಯೋಪಿಯಾ ಫ್ರೆಂಡ್ಸು ವಾವ್ ಹ್ಯಾಪಿ ಟು ಮೀಟ್ ಯು ಗೈಸ್

ಈ ಥರ ಎಲ್ಲ ಟ್ರಾವೆಲಿಂಗಲ್ಲಿ ಒಳ್ಳೊಳ್ಳೆ ಜನ ಸಿಗ್ತಾರೆ ಅವಾಗ ಸುಸ್ತಾಗಿರೋದೆಲ್ಲ ಮರ್ತೋಗ್ಬಿಡುತ್ತೆ ಸೊ ಮೊನ್ನಿಂದ ವಾಪಸ್ ನಡ್ಕೊಂಡು ಬಂದ್ವಿ ಬಸ್ ಪಾಯಿಂಟ್ಗೆ ಇಲ್ಲಿಂದ ನಾವು ಹೋಗ್ಬೋದು ವಾಪಸ್ ಎಂಟ್ರೆನ್ಸ್ಗೆ ನಮ್ಮ ಕಾರಲ್ಲಿ ನಿಲ್ಸಿದ್ದೀವಿ ಸೊ ಇವತ್ತು ಇನ್ನೊಂದು ದಿವಸ ಎಕ್ಸ್ಚೇಂಜ್ ಮಾಡ್ತೀವಿ ಯಾಕಂದರೆ ತುಂಬ ಲೇಟಾಗೋಯಿತು ಪೆಟ್ರೋಲಿ ನಾವು ಅಂದ್ಕೊಂಡ್ವಿ ತ್ರೀ ಫೋರ್ ಅವರ್ಸಲ್ಲಿ ಮುಗಿಯುತ್ತೆ ಅಂತ ಆದರೆ ಬೆಳಗ್ಗೆ ಏಳು ಗಂಟೆಗೆ ಬಂದಿದ್ದು ಈಗ ಆಲ್ಮೋಸ್ಟು ಮಧ್ಯಾಹ್ನ ಮೂರು ಗಂಟೆ ಆಯಿತು ಇವಾಗ ಮುಗೀತಾ ಇದೆ ಸೊ ಇದೆ ಶಟ್ಲ್ ಬಸ್ಸು ಸೊ ರಾತ್ರಿ ಹೋಗಬೇಕು ಅಂದರೆ ಟಿಕೆಟ್ಸ್ ತೊಗೊಳ್ಳೋದಕ್ಕೆ ಏಳುವರೆ ಹಂಗೆ ಬರಬೇಕು ನೀವು ಪೆಟ್ರಾ ಬೈ ನೈಟ್ ಅಂತಾರೆ ಈ ಒಂದು ಟೂರ್ಗೆ ಆಹಾ ನಾನಂತೂ ಭಾಳ ಎಕ್ಸೈಟೆಡ್ ಆಗಿದ್ದೀನಿ ರಾತ್ರಿ ಪೆಟ್ರಾ ನೋಡೋದಕ್ಕೆ ಈ ಒಂದು ಜಾಗದಲ್ಲಿ ಬೇರೆ ಬೇರೆ ದೇಶದ ಭಾಷೆಗಳಲ್ಲಿ ಪೆಟ್ರಾದ ಒಂದು ಬ್ರೌಷರ್ ಮಾಡಿದ್ದಾರೆ ಡೀಟೇಲ್ಸು ಆದರೆ ನಮ್ಮ ಭಾರತ ದೇಶದ ಭಾಷೆ ಮಾಡಿಲ್ಲ ಯಾಕೆ ಹೇಳಿ ಭಾರತ ದೇಶದಲ್ಲಿ ಮುನ್ನೂರು ಭಾಷೆ ಇದ್ದರೆ ಯಾವ ಭಾಷೆ ಅಂತ ಮಾಡ್ತಾರೆ ಇಲ್ಲಿ ಬೇರೆ ಬೇರೆ ದೇಶದಲ್ಲೇ ಇಟ್ಟಿದ್ದಾರೆ ಸೊ ನಾವು ಇಂಗ್ಲೀಷ್ ತೊಗೊಂಡು ಓದ್ತಾ ಇದೀವಿ ನಾವು ಮಾಡ್ತಾ ಇರೋಂತಹ ನೈಟ್ ಟೂರ್ನ ಮ್ಯಾಪು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಇವತ್ತು ನಾವು ಶುರು ಮಾಡಲಿದ್ದೀವಿ ಇಲ್ಲಿಂದ ಇಲ್ಲಿಂದ ಎಂಟ್ರಿ ಮಾಡಿ ಹಿಂಗೆ ಬಂದು ಡಿಜಿನ್ ಬ್ಲಾಕ್ಸ್ಗೋಗಿ ಹಿಂಗೆ ಬಂದು ಹಿಂಗೆ ಬಂದು ಇಷ್ಟು ಹೋಗ್ತೀವಿ ಸೊ ಬರೀ ಆಸಿಕವರೆಗೂ ಮಾತ್ರ ಹೋಗ್ತೀವಿ ನಾಳೆ ಬೆಳಗ್ಗೆ ಏನು ಮಾಡ್ತೀವಿ ಅಂದರೆ ಇಲ್ಲಿಂದ ಶುರು ಮಾಡ್ತೀವಿ ಇಲ್ಲಿಂದ ಬಂದು 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 ಒಟ್ಟು ಆಲ್ಮೋಸ್ಟು ಎಂಟರಿಂದ ಹತ್ತು ಕಿಲೋಮೀಟರು ನಡೆದು ಅಲ್ಲಿ ಆದ್ ದೇರ್ ಮೊನಾಸ್ಟ್ರಿವರೆಗೂ ಹೋಗ್ತೀವಿ ಸೊ ಈ ಒಂದು ಅನುಭವ ಬಹಳ ಬಹಳ ಚೆನ್ನಾಗಿರುತ್ತೆ ಪಾದಾರ್ಪಣೆ ಮಾಡಿದಾಗಿದೆ ಪೆಟ್ರಾ ಬೈ ನೈಟ್ಗೆ